ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ KCET ಎಕ್ಸಾಮ್ನ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಅಶ್ವತ್ಥನಾರಾಯಣ ಸರ್ ಅವರು ತಿಳಿಸಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋ ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇನ್ಫಾರ್ಮೇಶನ್ ನಿಮಗೆ ಸಹಾಯ ಆಗುತ್ತೆ, ಇದರಿಂದ ಸಂತೋಷವನ್ನು ಕೂಡ ನೀಡುತ್ತೆ. ವಿಡಿಯೋದ ತಪ್ಪದೆ ಲೈಕ್ ಮಾಡಿ, 1000 ಲೈಕ್ಸ್ ಸಿಗಬಹುದಾ? ಸರಿ, ಈ ವಿಷಯವನ್ನು ತಿಳಿದುಕೊಳ್ಳೋದಾದರೆ ಕರ್ನಾಟಕದಲ್ಲಿ ಈ ಒಂದು CET ಎಕ್ಸಾಮ್ ಏನಿದೆ ಅದಕ್ಕೆ ಈಗಾಗಲೇ ಟೈಮ್ ಟೇಬಲ್ನ ನೀಡಿದ್ರು. ಆಗಸ್ಟ್ 28, ಆಗಸ್ಟ್ 29, ಅದೇ ರೀತಿ ಆಗಸ್ಟ್ 30 ಅಂತ ಅದೇ ಟೈಮ್ ಟೇಬಲ್ ಪ್ರಕಾರ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಕೂಡ ಮಾಹಿತಿ ಇದೆ ಕೇಳಿ. ಆಗಸ್ಟ್ 28 ತಾರೀಕಿಗೆ ಜೀವಶಾಸ್ತ್ರ ಅಂತ ಹೇಳಿದ್ರೆ ಬಯಾಲಜಿ, ಅದೇ ರೀತಿ ಮ್ಯಾಥಮೆಟಿಕ್ಸ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಆಗಸ್ಟ್ 29 ಭೌತಶಾಸ್ತ್ರ ಅಂತ ಹೇಳಿದ್ರೆ ಫಿಸಿಕ್ಸ್, ಅದೇ ರೀತಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಆಗಸ್ಟ್ 30 ಗಡಿನಾಡು ಮತ್ತು ಹೊರನಾಡು ವಿದ್ಯಾರ್ಥಿಗಳಿಗೆ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಈ ವರ್ಷ ಈ ಒಂದು KCET ರ್ಯಾಂಕಿಂಗನ್ನು ನೀಡೋದಕ್ಕೆ PUCಯಲ್ಲಿ ಏನು ಗ್ರೇಡಿಂಗನ್ನು ನೀಡಿದ್ದಾರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. KCET ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳು ಏನು ಪರ್ಫಾರ್ಮೆನ್ಸನ್ನು ಮಾಡಿದರೆ ಅದನ್ನೇ ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೊಂಡು ರ್ಯಾಂಕಿಂಗನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಶಿಕ್ಷಣ ಸಚಿವರು ಮಾಹಿತಿ ನೀಡಿರುವಂತಹ ವಿಡಿಯೋ ಏನಿದೆ ಅದನ್ನು ನಮ್ಮ ಇನ್ಸ್ಟಾಗ್ರಾಮ್ ID ಎಜುಕೇಟ್ ಕರ್ನಾಟಕ ಅಲ್ಲಿ ಶೇರ್ ಮಾಡಿರ್ತೇವೆ, ತಪ್ಪದೇ ಫಾಲೋ ಮಾಡಿ. ಓಕೆನಾ? ಇನ್ಸ್ಟಾಗ್ರಾಮ್ ಐಡಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಹಾಗೆ ಈ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಯಾಕೆಂತಂದರೆ ಕೌನ್ಸಿಲಿಂಗ್ ಪ್ರೊಸೆಸರ್ ಬಗ್ಗೆ ಕೂಡ ಆದಷ್ಟು ಬೇಗ ಸರಳವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.